ಸಿಗುತ್ತಾ ಜಾಮೀನು ಪಡೆಯೋದಕ್ಕೆ ದಾರಿ ಯಾವ ರೀತಿ ಇದೆ ಸರ್ ಇದಕ್ಕೆ ಬಗ್ಗೆ ಸ್ವಲ್ಪ ನೋಡಿ ಜಾಮೀನು ಈಗ ಸಲ್ಲಿಸಿದ್ರೆ ಕೋರ್ಟ್ ಮೂಲತಃ ಪ್ರೈಮಾ ಪ್ರೈಮಾಫೇಜಿ ಪ್ರಾಸಿಕ್ಯೂಷನ್ ಅಭಿಯೋಜನೆಯವರು ಪ್ರೈಮಾಫೇಜಿ ಆರೋಪಿಯ ವಿರುದ್ಧ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದಾರ ಅದರಲ್ಲಿ ಆರೋಪಿಯ ಇನ್ವಾಲ್ವ್ಮೆಂಟ್ ಕಂಡುಬರುತ್ತಾ ಅನ್ನುವ ಆಧಾರವನ್ನು ಇಟ್ಕೊಂಡು ಜಾಮೀನನ್ನ ನೀಡುವಂತಹ ತಿರಸ್ಕರಿಸುವ ಒಂದು ತೀರ್ಮಾನವನ್ನು ನ್ಯಾಯಾಧೀಶರು ಮಾಡ್ತಾರೆ ಅಂದರೆ ಕೇವಲ ಆರೋಪಿಗಳ ಹೇಳಿಕೆಯ ಭಾಗದಿಂದ ಅಲ್ಲದೆ ಅಭಿಯೋಜನೆಯನ್ನು ನೀಡುವಂತಹ ಸಾಕ್ಷಿಗಳು ಅಂದರೆ ಏನು ತ್ರೀ ಸಿಕ್ಸ್ಟಿ ತ್ರೀಗೆ ಕರ್ಕೊಂಬಂದಿದ್ದಿರ್ಬೋದು ಅಲ್ಲಿಂದ ಅಸಾಲ್ಟ್ ಮಾಡಿದ್ದಿರ್ಬೋದು ಆ ನಂತರ ಕೊಲೆ ಮಾಡಿ ಅದನ್ನ ಸಾಕ್ಷಿ ನಾಶ ಇದು ಎಲ್ಲದಕ್ಕೂ ಚೈನ್ ಲಿಂಕಲ್ಲಿ ಸಾಕ್ಷಿಗಳನ್ನು ಕೊಂಡಿಯಂತೆ ಅಭಿಯೋಜನೆಯವರು ನೀಡಿದಲ್ಲಿ ಮೇಲ್ನೋಟಕ್ಕೆ ಆರೋಪ ಸಂಬಂಧ ಸಾಬೀತಾಗುವ ಅಂಶಗಳು ಕಂಡು ಬಂದರೆ ಜಾಮೀನು ತಿರಸ್ಕರಿಸುವ ಎಲ್ಲ ಅವಕಾಶಗಳು ಇದೆ ಸೊ ಅಭಿಯೋಜನೆಯವರು ವಿಶೇಷವಾಗಿ ತನಿಖಾಧಿಕಾರಿಗಳು ಈ ಹಿನ್ನೆಲೆಯಲ್ಲಿ ಯಾವ್ಯಾವ ಒಂದು ಸಾಕ್ಷಿಯನ್ನ ಕೋರ್ಟ್ಗೆ ನೀಡುತ್ತಾರೆ ದೋಷಾರೋಪಣೆಯನ್ನು ಸಲ್ಲಿಸುವ ಮುಂಚೆನೆ ಏನು ಕೇಸ್ ಡೈರಿ ಅಂತ ಆಗತ್ತೆ ಪ್ರತಿ ದಿವಸದ ಏನು ಪ್ರೋಗ್ರೆಸ್ ನಡೆಯುತ್ತೆ ಅದನ್ನು ಕೇಸ್ ಡೈರಿಯಲ್ಲಿ ಉಲ್ಲೇಖ ಮಾಡ್ತಾರೆ ಅದನ್ನೆಲ್ಲ ತಗೊಂಡು ನ್ಯಾಯಾಲಯ ಅದನ್ನು ಒಂದು ಸತಿ ಪರಿಗಣನೆ ಖುದ್ದಾಗಿ ಪರಿಶೀಲನೆ ಮಾಡಿ ಆ ನಂತರ ಜಾಮೀನನ್ನು ತಿರಸ್ಕರಿಸುವ ಅಥವಾ ನೀಡುವ ಒಂದು ತೀರ್ಮಾನವನ್ನು ಮಾಡ್ತಾರೆ ಅದು ಈ ಪ್ರಕರಣದಲ್ಲಿ ತ್ರೀ ನಾಟ್ ಟು ನಾಟ್ ಒನ್ ಇರೋದ್ರಿಂದ ಇದು ಜಾಮೀನನ್ನು ಜಿಲ್ಲಾ ನ್ಯಾಯಾಲಯಕ್ಕೆ ಸಲ್ಲಿಸುವಂತಹ ಒಂದು ಸಂದರ್ಭ ಇರುವಂತದ್ದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಸಲ್ಲಿಸೋದಕ್ಕೆ ಬರಲ್ಲ ಜಿಲ್ಲಾ ನ್ಯಾಯಾಲಯದಲ್ಲೇ ಅಪರಾಧಿಗಳು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಜಿಲ್ಲಾ ನ್ಯಾಯಾಲಯ ಒಂದು ವೇಳೆ ತಿರಸ್ಕರಿಸಿದಲ್ಲಿ ಆಗ ಮಾನ್ಯ ಸರ್ವೋಚ್ಚ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅವರು ಮತ್ತೆ ಜಾಮೀನು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಜಾಮೀನು ತಿರಸ್ಕರಿಸೋದು ಸಾಮಾನ್ಯವಾಗಿ ಆರೋಪಿತರು ಪ್ರಭಾವಿಗಳಾಗಿದ್ರೆ ಶಕ್ತಿಶಾಲಿ ಆಗಿದ್ರೆ ತನಿಖೆಗೆ ಅಡ್ಡ ನಾಳೆ ಸಾಕ್ಷಿಗಳನ್ನ ನಾಶ ಪಡಿಸಬಹುದು ಇವ್ರು ಇವ್ರನ್ನ ಹೊರಗಡೆ ಬಿಡೋದ್ರಿಂದ ಮತ್ತೆ ಸಿಗದಲ್ಲೇ ಎಲ್ಲೋ ಇವರು ಮತ್ತೆ ಕೋರ್ಟ್ಗೂ ಸಿಗ್ದಲ್ಲ ಎಲ್ಲ ಸಿಗದೆ ತಲೆ ಮರ್ಸ್ಕೊಂಡು ಈಗ ನಿತ್ಯಾನಂದ ಮಾಡ್ಕೊಂಡು ಯಾರು ಯಾವ್ದಕ್ಕೂ ಸಿಗ್ತಾ ಇಲ್ಲ ಈ ತರದವ್ರಿಗೆಲ್ಲ ಜಾಮೀನು ಕೊಡೋಕೆ ಟ್ರಯಲ್ ಕಂಪ್ಲೀಟ್ ಆಗೋರು ಆಚೆ ಬಿಡಬಾರ್ದು ಯೋಚನೆ ಜಡ್ಜಿಗ್ ಬಂದ್ರೆ ಅವ್ರನ್ನ ಬಿಡಕ್ ಹೋಗಲ್ಲ ಈ ಮೂರ್ ಪಾಯಿಂಟ್ ಮುಖ್ಯವಾಗಿ ಒಂದು ತನಿಖೆಗೆ ಅಡ್ಡಿಪಡಿಸುವಂತ ಪ್ರಭಾವಶಾಲಿಗಳು ಇದ್ರೆ ಅನ್ನೋದೊಂದು ಯೋಚನೆ ತಗೊಂಡ್ರೆ ಅದು ಇವನು ಹೋಗಿ ಕಡೆ ಸಾಕ್ಷಿಗಳಿಗೆ ಎದುರಿಸೋದಾಗ್ಲಿ ಅಲ್ಲಿ ಸಾಕ್ಷಿಗಳನ್ನ ನಾಶ ಮಾಡೋದಾಗ್ಲಿ ಆ ಕೆಲಸ ಮಾಡೋ ಯೋಗ್ಯತೆ ಇರೋನಾದ್ರೆ ಮತ್ತೆ ಅವ್ನು ಈಚೆ ಬಿಟ್ರೆ ಹಾರ್ಡ್ ಕ್ರಿಮಿನಲ್ಸ್ ಬಿಟ್ರೆ ಅವ್ರು ಎಲ್ಲ ಹೊರ್ಟ್ ಹೋಗ್ತಾರೆ ಅವ್ನು ಹುಡ್ಕೋಕೆ ಆಗೋದಿಲ್ಲ ಮತ್ತೆ ಸೊ ಅಂತವ್ರನ್ನೆಲ್ಲರೂ ಅವಕಾಶ ಕೊಡೋದಿಲ್ಲ ಬೇಲ್ ಕೊಡೋದಿಲ್ಲ ಆ ಪಾಯಿಂಟ್ ಅಲ್ಲಿ ವಿಚಾರಗಳು ಇಲ್ಲಿ ಕನ್ಸಿಡರ್ ಆಯ್ತು ಬರೀ ಕ್ರಿಮಿನಲ್ ಆಗಿದ್ರೆ ಅಂತನೂ ಇಲ್ಲ ಪ್ರಭಾವಶಾಲಿ ಆಗಿದ್ರು ತನಿಖೆಗೆ ತೊಂದರೆ ನೋಡಿ ನೀವು ಟಿವಿಯಲ್ಲಿ ಅದನ್ನು ನೋಡ್ತಾ ಇದ್ದೆ ದರ್ಶನ್ ಅರೆಸ್ಟ್ ಅಷ್ಟೊತ್ತಿಗೆ ಯಾವಾಗ ನಾಲ್ಕು ಜನ ಹೆಣ ಸಿಕ್ಕಿದಾಗ ಪೊಲೀಸರಿಗೆ ದುಡ್ಡಿನ ಅಮಿಷ ಹೊರಡಿದ್ರು ಒತ್ತಡ ತಂದ್ರು ನನಗೆ ದುಡ್ಡು ದುಡ್ಡು ಕೊಡ್ ನನ್ನ ಹೆಸರು ಬಿಟ್ಬಿಡಿ ಮಾಡಿ ಅಂತ ಹೇಳಿದ್ರು ಆಮೇಲೆ ಅವ್ರ ಜೊತೆ ಸಹವರ್ತಿಗಳಿಗೆ ಯಾರಿದಾರಲ್ಲ ಅರೆಸ್ಟ್ ಆಗಿದ್ರು ಅವ್ರಿಗೆ ನಿಮ್ದು ಇವ್ರದೇ ಇಲ್ಲ ಅಣ್ಣಂದೇನು ಇಲ್ಲ ನಾವೇ ಮಾಡಿದ್ದು ನಾವೇ ಮಾಡಿದ್ದು ಅಂತ ಹೇಳಿ ಮಾಡ್ಕೊ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಂದ್ರೆ ಇದೆಲ್ಲ ಸಾಕ್ಷ್ಯ ನಾಶ ಮಾಡೋ ಕೆಲ್ಸ್ಕೊಳ್ಳಿವು ಸೊ ಆತರದವ್ರಿಗೂ ಬೇಲ್ ಕೊಡೋಲ್ಲ ಇದು ಜುಡಿಶಿಯರಿ ಯೋಚನೆ ಮಾಡೋದು ಯಾವಾಗ್ಲೂ ಸಾಮಾನ್ಯವಾಗಿ